ಜಗನ್ಮಾತೆ. ಸಾರ್, ಶಂಭುಲಿಂಗನ್ ಸಾಯಿಸೋದೆಲ್ಲ ಆಗದೇ ಇರೋ ಕೆಲಸ ಸಾರ್. ಅವನಿಗೆ ಸಾವೇ ಇಲ್ಲದೆ ಇರೋ ಜೀವನನ ಬದುಕ್ತಾ ಇದ್ದಾನೆ ಅಂತ ನಾನ್ ಕೇಳಿದ್ದೀನಿ ಸಾರ್. ಅವನನ್ನ ಸಾಯಿಸೋ ಉದ್ದೇಶದಿಂದ ಯಾರು ಅವನ ಹತ್ರ ಹೋಗೋಕ್ಕಾಗಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಕಣ್ಣಿಗೆ ದೇವರಿಗಿಂತ ಜಾಸ್ತಿ ಶಕ್ತಿ ಇರೋಂಥರ ಕಾಣ್ತಾನೆ. ಆದ್ರಿಂದ ಅವನನ್ನ ಸಾಯಿಸೋ ಉದ್ದೇಶನ ದಯಮಾಡಿ ಬಿಟ್ಟುಬಿಡಿ ಸಾರ್. ಶಂಭುಲಿಂಗ, ನೀನ? ನಾನೇನೆ. ನನ್ನ ಬಗ್ಗೆ ನೀನ್ ಏನ್ ಅಭಿಪ್ರಾಯ ಇಟ್ಟಿದ್ಯಾ ಅಂತ ನಿನ್ನ ನಾನು ತಿಳಿಯೋಗೋಸ್ಕರಾನೆ ಜೈಲರ್ ರೂಪದಲ್ಲಿ ಬಂದು ಪರೀಕ್ಷೆ ಮಾಡಿದೆ. ಪರವಾಗಿಲ್ಲ, ಸುಮ್ಮನೆ ಹೇಳಬಾರ್ದು. ನನ್ನ ವಿರುದ್ಧ ಕುತಂತ್ರ ಮಾಡಿದ್ರೆ ಜೀವಂತವಾಗಿ ಬದುಕೋಕೆ ಆಗಲ್ಲ ಅಂತ ನೀನು ಚೆನ್ನಾಗಿ ತಿಳ್ಕೊಂಡಿದೀಯ. ಇದಕ್ಕೆ ಮುಂಚೆ ಇಬ್ಬರು ನ್ಯಾಯಾಧೀಶರಿಗೆ ಹೇಗೆ ಮೋಸದಿಂದ ಸಾವನ್ನು ಕೊಟ್ಟನೋ ಅದಕ್ಕೂ ಭಯಂಕರವಾಗಿ ಸಾವನ್ನು ನಾನು ಕೊಡ್ತೇನೆ. ಆ ನ್ಯಾಯಾಧೀಶ ನಿರಂಜನಿಗೆ ಸಾವನ್ನು ಉಡುಗೊರೆಯಾಗಿ ಕೊಡ್ತೇನೆ.